ಸ್ವಸ್ತಿಶ್ರೀ ಮಂಗಳಕರ ಶುಭಕೃತನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ತ್ರಯೋದಶಿ ಈ ಶಿವ ಸಂಚಾರವನ್ನು ಮಾಡ್ತಿರ್ತಾನೆ ನಂದಿಯೊಂದಿಗೆ ಪಾರ್ವತ ಸಮೇತನಾಗಿ ಸಂಚಾರ ಮಾಡ್ತಿರ್ತಾನೆ ಯಾರ್ಯಾರು ಏನೇನು ಮಾಡ್ತಿದ್ರು ಒಮ್ಮೆ ಗಮನಿಸ್ತಾನೆ ಸಾಯಂಕಾಲಕ್ಕೆ ಬಹಳ ಮಹತ್ವ ಕೊಡಬೇಕು ಯಾರು ಇದನ್ನು ಕೇಳಿಸ್ಕೊಳ್ತಾ ಇದ್ದಾರೆ ದಯವಿಟ್ಟು ಸಾಧ್ಯವಾದಷ್ಟು ಐದೂವರೆಯಿಂದ ಆರೂವರೆ ಗೋಧೂಳಿ ಲಗ್ನ ಐದರಿಂದ ಆರೂವರೆ ಅಂದ್ಕೊಡಿ ಗೋಧೂಳಿ ಲಗ್ನದಲ್ಲಿ ಶಿವನನ್ನು ಸ್ಮರಣೆ ಮಾಡ್ತಾ ಬನ್ನಿ ನೀವು ಸ್ಮಾರತರಾದರೂ ಸರಿಯೇ ವೈಷ್ಣವರಾದರೂ ಸರಿಯೇ ಮಾಧವರಾದರೂ ಸರಿಯೇ ಮತ್ತೊಬ್ಬರಾದರೂ ಸರಿಯೇ ಒಟ್ಟಾರೆಯಾಗಿ ಶಿವನನ್ನು ಇವತ್ತಿಗೆ ಸ್ಮರಣೆ ಮಾಡಲೇಬೇಕಾಗಿರ್ತಕ್ಕಂಥ ಅದರಲ್ಲೂ ಕೂಡ ಈ ಪಿತೃಪಕ್ಷದ ಅಂತಹ ಸಂದರ್ಭಗಳಲ್ಲಿ ಶಿವನನ್ನು ಯಾರು ಸ್ಮರಣೆ ಮಾಡ್ತಾರೋ ತುಂಬ ನೊಂದಿರ್ತಾರಲ್ಲ ನನಗೆ ಬದುಕೆ ಸಾಕಾಗಿದೆ ಅಂತ ಆಗಿರ್ತಾರಲ್ಲ ಅಂಥವರು ಸಂಜೆ ವೇಳೆ ಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ತ್ರಿದುಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಒಂದೇ ಒಂದು ಬಿಲ್ವ ಪತ್ರೆ ನಿಮ್ಮ ಪಾಪವನ್ನು ತೊಳೆದು ಬಿಡುತ್ತೆ ಎಷ್ಟು ತ್ರಿಜನ್ಮ ಬಿಹಿ ಮೂರು ಜನ್ಮಗಳ ಪಾಪವನ್ನು ತೊಳೆಯೋದ ಶಕ್ತಿ ಈ ದಿನಕ್ಕಿರುತ್ತೆ ನಮಗೆ ಗೊತ್ತಿರಲ್ಲ ಒಬ್ಬ ಐ ಎ ಎಸ್ ಎಕ್ಸಾಮ್ ಕಟ್ಟಿರ್ತಾನ ಅಂತಂದರೆ ಅವನು ಕೊಟ್ಟಿರ್ತಕ್ಕಂಥ ಮೂರು ತಾಸಿದೆಯಲ್ಲ ಅವಾಗ ಅವನ ಎಕ್ಸಾಮ್ ಬರೆಯಲೇಬೇಕು ಆ ಮೂರು ತಾಸಿನ ಮಹತ್ವನೇ ಅವನ ಐ ಎಸ್ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಏನೋ ಬೇಜವಾಬ್ದಾರು ತಂದೆ ಅವತ್ತು ಎಕ್ಸಾಮ್ ಬರಲಿಲ್ಲ ಅಂತಂದರೆ ಹೇಗೆ ಸಾಧ್ಯ ಹೇಳ್ಕೊಳ್ಳಲಿಕ್ಕೆ ನಿಮಗೂ ಅಂತಹ ಸಮಯ ಇದು ಶಿವ ಯಾವಾಗ ಕೂಡ ಆಯಿ ಒಣ ರುಕ್ ಏವಂ ನಮ್ ಸಹ ಸಹ ಹಂತಕ್ಕಂಥ ಶಬ್ದಗಳ ಬರೋ ಮುಖಾಂತರ ಆ ಡಮುರುಗ ಶಬ್ದ ಬರ್ತಾ ಹೊರಡಬೇಕಾದ್ರೆ ಪಾರ್ವತಿ ಸಮೇತನಾಗಿ ಹೊರಡ್ತಿರ್ತಾನೆ ಇವತ್ತು ಶಿವ ಹಾಗಾಗಿ ಅಂತಹ ಶಿವ ಪರ್ಯಟನೆ ಮಾಡಬೇಕಾದ್ರೆ ಓಹೋ ಇವರು ನನ್ನ ಧ್ಯಾನವನ್ನು ಮಾಡ್ತಿದ್ದಾರೆ ಅವರಿಗೆ ನನ್ನ ಕೃಪಾಕಟ ಆಕ್ಷ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಆತನ ನೀವು ಎಲ್ಲೋ ಒಂದು ಕಡೆ ಶ್ರದ್ಧೆ ಭಕ್ತಿಯಿಂದ ಅದಕ್ಕೆ ಶ್ರದ್ಧೆ ಗೊಬ್ಬರವನ್ನು ಹಾಕಿ ಭಕ್ತಿಯ ಬೀಜವನ್ನು ಬಿತ್ತಿದರೆ ಮುಕ್ತಿಯ ಫಲವನ್ನು ಖಂಡಿತ ಪಡ್ಕೊಳ್ತೀರಿ ಅದೇ ಹೇಳ್ತಕ್ಕಂಥದ್ದು ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನೆಲದಾಳಕ್ಕೆ ಬೇರು ಬಿಟ್ಟು ನಿಮ್ಮ ಭಕ್ತಿಯ ವೃಕ್ಷ ಫಲ ಕೊಡ್ತಕ್ಕಂತಹ ದಿನ ಈ ಪ್ರದೋಷದ ದಿನ ಅಂತಹದ್ರಲ್ಲಿ ಸಾಧ್ಯ ಯಾವುದೋ ಒಂದು ದೇವಸ್ಥಾನಕ್ಕಾದರೂ ಹೋಗಿ ಸ್ಮರಣೆ ಮಾಡಿ ಅಂಥ ಸಂದರ್ಭ ಓಡಾಟ ಮಾಡೋದು ಕಾಫಿ ಕುಡಿಯೋದು ಏನೋ ಸ್ನ್ಯಾಕ್ಸ್ ತಿನ್ನೋದು ದಯವಿಟ್ಟು ಪ್ರದೋಷ ಕಾಲದಲ್ಲಿ ಮಾಡಬೇಡಿ ನಿಮಗೇನೋ ಆಗಬೇಕು ಅಂತದ್ದು ಇರುತ್ತಲ್ಲ ಒಳ್ಳೇದಾಗಬೇಕು ಅಂತ ಇರುತ್ತಲ್ಲ ಅದು ಆರು ತಿಂಗಳು ಪೋಸ್ಟ್ಪೋನ್ ಆಗುತ್ತೆ ನೀವು ತಿನ್ನೋದರಿಂದ ಆ ಸಂದರ್ಭದಲ್ಲಿ ಇನ್ನು ಇದೆಲ್ಲ ಬಹಳ ಹೇಳೋದಿದೆ ನನಗೆ ಹೇಳಲಿಕ್ಕೆ ಬೇಸರ ಆಗುತ್ತೆ ಕೆಲವೆಲ್ಲ ಕೂಡ ಆಗ ಮಾಡ್ತಿರ್ತಾರೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಇಂತಹದ್ದನ್ನಾದರೂ ಕೂಡ ಒಮ್ಮೆ ನೀವು ಪ್ರತಿನಿತ್ಯ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೂ ಈ ಪ್ರದೋಷದ ಕಾಲದಲ್ಲಿ ದಯವಿಟ್ಟು ಇದನ್ನು ಮಾಡಿಕೊಳ್ಳಿ ನಿಮ್ಮ ಕಡು ಕಷ್ಟ ಕಾಲ ಇದೆಯಲ್ಲ ಅದನ್ನು ಇಲ್ಲಿ ತೊಳಿಲಿಕ್ಕೆ ಒಂದು ಅವಕಾಶ ನಿಮಗಿತ್ತು ಪ್ರದೋಷದ ಕಾಲದಲ್ಲಿ ಮಹಾಪ್ರದೋಷ ಆ ಪ್ರದೋಷ ಏನು ಮಾಡಿಕೊಡೋದಕ್ಕೆ ಗೊತ್ತೇನೋ ನಾನು ಹೇಳಿದ್ದೀನಿ ಮೂರು ಜನ್ಮಗಳ ಪಾಪನ ತಳೀತಕ್ಕಂಥದ್ದು ಏನು ಮಾಡಬೇಕು ನೀವು ಏನು ಶಕ್ತಿ ಇಲ್ಲ ನಮಗೆ ಒಂದೇ ಒಂದು ಲೋಟ ಹಾಲು ಬಿಲ್ಲೋ ಪತ್ರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಕುಳಿತುಕೊಂಡ್ರು ಕೂಡ ನಿಮ್ಮದಾಗಿರ್ತಕ್ಕಂಥದ್ದು ಎಷ್ಟು ಅಂತಂದರೆ ತುಂಬ ನಿಮಗೆ ದೊಡ್ಡ ಮಟ್ಟ ಸಹಾಯ ನೇರವಾಗಿ ಯಾರಾದರೂ ಎಷ್ಟು ಖುಷಿ ಪಡ್ತೀರಿ ಅದ ಎರಡಷ್ಟು ಖುಷಿ ಪಡ್ತೀರಿ ಅಂತಹ ಪ್ರದೋಷದಿಂದಲೇ ಇವತ್ತು ಶಿವನಾಮ ಸ್ಮರಣೆಯನ್ನು ಮಾಡಿಕೊಳ್ಳಿ